ಪ್ರೀತಿ ಇಂದ ಪ್ರೀತಿ ಇಂದ ಇಡೀ ಕರ್ನಾಟಕಕ್ಕೆ ಒಂದೊಳ್ಳೆ ದಿನ ಹತ್ರ ಬರ್ತಾ ಇದೆ. ನಾನ್ ಬಂದು ಒಂದ್ ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಸರಿಯಾದ ಉತ್ತರ ಕೊಟ್ರೆ ನನ್ ಜೊತೆ ಕನ್ನಡದ ಕೋಟಿ ಅಧಿಪತಿ ಆಡೋ ಚಾನ್ಸ್ ನಿಮಗ್ ಸಿಗುತ್ತೆ. ಹಲೋ ಶಮ್ಮಿ, ಗುಡ್ ನ್ಯೂಸ್ ಕಣೆ, ಗುಡ್ ನ್ಯೂಸ್ ಕಣೆ ಶಮ್ಮಿ, ಗುಡ್ ನ್ಯೂಸ್. ಏನೇ ಪುನೀತ್ ರಾಜ್ಕುಮಾರ್ ಸಿಕ್ಬಿಟ್ರಾ? ಪುನೀತ್ ರಾಜ್ಕುಮಾರ್ ಸಿಗೋದಕ್ಕೆ ಮೊದಲನೇ ಮೆಟ್ಲು ಸಿಕ್ಬಿಡ್ತು ಕಣೆ. ಇನ್ನೇನಿದ್ರು ಮೇಲೆ 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 ಹತ್ಕೊಂಡೋಗಿ ಒಂದೇ ಬಾಕಿ. ನೀನು ತುಂಬಾ ಬುದ್ಧಿವಂತೆ, ಕ್ಲಾಸ್ ನಲ್ಲಿ ಯಾವಾಗ್ಲೂ ನೀನೇ ಫಸ್ಟ್ ಬರ್ತಿದ್ದೆ. ಕಾಂಪಿಟೇಷನ್ ಅಲ್ಲಿ ನೀನ್ ಗೆದ್ದೆ ಗೆಲ್ತೀಯ ಬಿಡು. ಏನ್ ಗೊತ್ತಾ, ಪ್ರತಿದಿನ ರಾತ್ರಿ 8 ಗಂಟೆಗೆ ಪ್ರಶ್ನೆ ಕೇಳ್ತಾರೆ, ಅದಕ್ಕೆ SMS ಮುಖಾಂತರನೋ ಫೋನ್ ಮುಖಾಂತರನೋ ಉತ್ತರ ಕೊಡ್ಬೇಕು. ನಾನು ಎರಡು ಮಾಡ್ದೆ, ನನಗೆ ಉತ್ತರ ಗೊತ್ತಿತ್ತು. ಆದ್ರೂ ನಮ್ಮ ಮಾವಯ್ಯನ ಹತ್ರ ಹೋಗಿ, ಮಾವಯ್ಯ ನನ್ನ ಉತ್ತರ ಸರಿಯಾಗಿದ್ಯಾ ಅಂತ ಕೇಳ್ದೆ. ನಮ್ಮ ಮಾವಯ್ಯ ಕರೆಕ್ಟ್ ಆಗಿದೆ ಮಗಳೇ ಅಂದ್ರು, ನನಗೆ ಆಶ್ಚರ್ಯ ಆಗೋಯ್ತು. ಈಗ ನಾನು ಕೋಟಿ ಅಧಿಪತಿ ಕಾರ್ಯಕ್ರಮಕ್ಕೆ ಹೋಗ್ತೀನಿ ಅಂದ್ರೆ ವಾಸಂತಿ ಟೀಚರು ಅಂದ್ರೆ ನಮ್ಮ ಅಜ್ಜಿ ಮಾವಯ್ಯ ಎಲ್ರು ತಯಾರಾಗ್ಬಿಡ್ತಾರೆ ನನ್ನ ಗೆಲ್ಸೋದಿಕ್ಕೆ. ಶಮ್ಮಿ ಶಮ್ಮಿ, ನನಗೆ ಒಂದೇ ಒಂದು ಸಣ್ಣ ಆಸೆ ಕಣೆ, ಇಂಥ ಸಣ್ಣ ಊರಿಂದ ಬೆಂಗಳೂರು ಅಂತ ದೊಡ್ಡ ಊರಿಗೆ ಹೋಗಿ ಕೋಟಿ ಅಧಿಪತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಗೆದ್ದು ಪುನೀತ್ ರಾಜ್ಕುಮಾರ್ ಪಕ್ಕ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ಳೋದ್ರೆ. ಶಮ್ಮಿ ಶಮ್ಮಿ, ನನ್ ಗೆದ್ರೆ ಇಡೀ ಮಲ್ನಾಡಿಗೆ ಹೆಮ್ಮೆ ಅಲ್ವೇನೆ? ಮಲ್ನಾಡ್ ಅಷ್ಟೇ ಅಲ್ಲ, ಇಡೀ ಕರ್ನಾಟಕನೇ ಹೆಮ್ಮೆ ಪಡುತ್ತೆ ಬಿಡು. ಅಂಕ, ನೀನ್ ಪುನೀತ್ ರಾಜ್ಕುಮಾರ್ ಪಕ್ಕ ನಿಂತ್ಕೊಂಡಾಗ ನನ್ನನ್ ಮರಿಬೇಡ ಕಣೆ. ನಮ್ಮ ಹತ್ರ ಎಷ್ಟೇ ಕೋಟಿ ಇದ್ರು ಬನ್ನಿ ಒಂದ್ ಫೋಟೋ ತೆಗೆಸ್ಕೊಳ್ಳೋಣ ಅಂದ್ರೆ ಬಂದ್ಬಿಡ್ತಾರ ಅವರು. ನಮ್ಮ ಹತ್ರ ಇರೋ ಕೋಟಿಗ್ ಬೆಲೆ ಬರೋದು ಅವ್ರ ಪಕ್ಕ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡಾಗ್ಲೆ. ಕಕ್ಕ ಪ್ಲೀಸ್, ಕರ್ಕೊಂಡು ಹೋಗೆ. ನಿನ್ನ ಬಿಟ್ಟು ಹೋಗ್ತೀನಾ? ಕೋಟಿ ಇದ್ರ ಮೇಲೆ ಅಣೆ, ನಿನ್ನನ್ನು ಕರ್ಕೊಂಡು ಹೋಗೇ ಹೋಗ್ತೀನಿ ಕಣೆ. ಶಮ್ಮಿ, ಪ್ರಶ್ನೆಗಳು ಎಷ್ಟು ಈಸಿ ಆಗಿದೆ ಅಂದ್ರೆ ಯಾರ್ ಬೇಕಾದ್ರೂ ಉತ್ತರ ಕೊಡ್ಬೋದು ಕಣೆ. ಶಮ್ಮಿ, ನಾನು ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ, ನಾನು ಕೋಟಿ ಅಧಿಪತಿ ಕಾರ್ಯಕ್ರಮಕ್ಕೆ ಹೋಗೇ ಹೋಗ್ತೀನಿ, ಪಾರ್ಟಿಸಿಪೇಟ್ ಮಾಡೇ ಮಾಡ್ತೀನಿ, ಕೋಟಿ ರೂಪಾಯಿ ಗೆದ್ದೇ ಗೆಲ್ತೀನಿ. ಕೋಟಿ ದೇವ್ರ ಮೇಲೆ ಅಣೆ, ಕೋಟಿ ದೇವ್ರ ಆಶೀರ್ವಾದ ನಿನ್ ಮೇಲೆ ಇರ್ಲಿ. ಥ್ಯಾಂಕ್ಸ್ ಕಣೆ ಶಮ್ಮಿ, ನೀನ್ ಇಷ್ಟು ಹೇಳಿದ್ಮೇಲೆ ಗೆದ್ದಷ್ಟೇ ಖುಷಿ ಆಯ್ತು.